ಬೆಂಗಳೂರಿನಲ್ಲಿ ಯುವಕ ಹಾಗೂ ಯುವತಿ ದಾರುಣವಾಗಿ ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಗ್ಯಾಸ್ ಗೀಸರ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಾಗಿದೆ. ಈ ಸಂದರ್ಭದಲ್ಲಿ ಯುವಕ ಹಾಗೂ ಯುವತಿ ಇಬ್ಬರು ಕೂಡ ಸಾವಿಗೀಡಾಗಿದ್ದಾರೆ. ಸ್ನಾನಕ್ಕೆ ಅಂತ ಹೇಳಿ ಜೋಡಿಯಾಗಿ ಆ ಯುವಕ ಯುವತಿ ಬಾತ್ರೂಮ್ಗೆ ಹೋಗ್ತಾರೆ. ಗ್ಯಾಸ್ ಗೀಸರ್ನ ಅವರು ಬಳಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಾಗಿದೆ. ಈ ಸಂದರ್ಭದಲ್ಲಿ ಇಬ್ಬರು ಕೂಡ ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಬಾತ್ರೂಮ್ನಲ್ಲಿ ಕಾರ್ಬನ್ ಮೊನಾಕ್ಸೈಡ್ನಿಂದ ಜೋಡಿ ಸಾವಾಗಿದೆ. ಕೆಲವೇ ದಿನಗಳಲ್ಲಿ ಹಸೆಮಣೆ ಏರಬೇಕಾಗಿದ್ದಂತಹ ಜೋಡಿ ಎನ್ನುವಂತಹ ಮಾಹಿತಿ ಇದೆ. ಅವರು ದಾರುಣವಾಗಿ ಅಂತ್ಯವನ್ನು ಕಂಡಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಅದೇ ಮಾದರಿಯ ಸಾವು. ಅಂದರೆ ಗ್ಯಾಸ್ ಗೀಸರ್ ಅಂತ ಸಂದರ್ಭದಲ್ಲಿ ಕೊಂಚ ಜಾಗ್ರತೆಯಿಂದ ಇರಬೇಕು. ಯಾಕಂತ ಹೇಳಿದ್ರೆ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆ ಆಗಿದ್ರೆ ಈ ರೀತಿಯ ಅನಾಹುತಗಳು ಖಂಡಿತ ಆಗುತ್ತೆ. ಇಂಥದ್ದೇ ಹಲವಾರು ಘಟನೆಯನ್ನು ನಾವು ನೋಡಿದ್ದೀವಿ. ಸೊ ನೀವಿಲ್ಲಿ ಗಮನಿಸಬೇಕು. ಸೊ ಸ್ನಾನಕ್ಕೆ ಅಂತ ಹೇಳಿ ಜೋಡಿಯಾಗಿ ಇವರಿಬ್ಬರು ಒಟ್ಟಿಗೆ ಬಾತ್ರೂಮ್ಗೆ ಹೋಗಿರ್ತಾರೆ. ಬಟ್ ಸಾವಿನಲ್ಲಿ ಅಂತ್ಯ ಕಂಡಿದ್ದಾರೆ. ಇನ್ನೇನು ಕೆಲವೇ ದಿವಸಗಳಲ್ಲಿ ಈ ಜೋಡಿ ಮದುವೆ ಆಗಬೇಕಾಗಿತ್ತು, ಹೊಸ ದಾಂಪತ್ಯ ಜೀವನವನ್ನು ನಡೆಸಬೇಕಾಗಿತ್ತು, ಅಷ್ಟರಲ್ಲೇ ಇಂಥ ದಾರುಣ ಘಟನೆ ನಡೆದಿದೆ. ಗ್ಯಾಸ್ ಗೀಸರ್ ಅಂದಾಗ ನೋಡಿ, ವಿಂಡೋಸು ಎಲ್ಲ ಓಪನ್ ಇರಬೇಕಾಗುತ್ತೆ, ಗಾಳಿ ಆಡಬೇಕಾಗುತ್ತೆ, ಎಲ್ಲಿ ಸಫೊಕೇಟೆಡ್ ಬಾತ್ರೂಮ್ಸ್ ಇರುತ್ತೆ. ಗ್ಯಾಸ್ ಗೀಸರ್ನಿಂದ ಹೊರಬರುವಂಥ ಕಾರ್ಬನ್ ಮೊನಾಕ್ಸೈಡ್ ಇದೆ, ಅದು ಖಂಡಿತವಾಗಲೂ ಎಂಥ ಸಾವಿಗೂ ಕೂಡ ಕಾರಣ ಆಗಬಹುದು. ಸೊ ಗ್ಯಾಸ್ ಗೀಸರ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯ ಹಿನ್ನೆಲೆಯಲ್ಲಿ ಈ ಜೋಡಿ ದಾರುಣವಾಗಿ ಅಂತ್ಯ ಕಂಡಿದೆ. ಕೆಲವೇ ದಿನಗಳಲ್ಲಿ ಹಸೆಮಣೆ ಏರಬೇಕಿದ್ದಂತಹ ಜೋಡಿ ಇದು. ಬೆಂಗಳೂರಿನಲ್ಲಿ ಮತ್ತೆ ಮತ್ತೆ ಇದೇ ರೀತಿಯ ಗ್ಯಾಸ್ ಗೀಸರ್ನ ಮಾದರಿಯ ಒಂದಷ್ಟು ಸೋರಿಕೆಯಾದ ಹಿನ್ನೆಲೆಯಲ್ಲಿ, ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಸಾವುಗಳಾಗ್ತಾ ಇದೆ. ಸೊ ಬಹಳ ಎಚ್ಚರಿಕೆಯಿಂದ ಜನಸಾಮಾನ್ಯರು ಕೂಡ ಇರಬೇಕು. ಯಾರೆಲ್ಲ ಗ್ಯಾಸ್ ಗೀಸರ್ನ ಬಳಸ್ತಾರೆ ಅವರು ಕೊಂಚ ಜಾಗ್ರತೆಯಿಂದ ಇದ್ದರೆ ಒಳ್ಳೆಯದು. ಕಾರ್ಬನ್ ಮೊನಾಕ್ಸೈಡ್ನಿಂದ ಸಾವನ್ನಪ್ಪಿದೆ ಜೋಡಿ. ಗ್ಯಾಸ್ ಗೀಸರ್ನಿಂದ ವಿಷ ಅನಿಲ ಕಾರ್ಬನ್ ಮೊನಾಕ್ಸೈಡ್ ಉಸಿರುಗಟ್ಟಿಸ್ಬಿಡುತ್ತೆ. ಯಾವಾಗ ವಿಂಡೋಸ್ ಎಲ್ಲ ಓಪನ್ ಇರಲ್ಲ, ಕೆಲವರು ವಿಂಡೋಸ್ಗೆ ಜಾಲ್ರಿ ಕೂಡ ಹಾಕ್ಕೊಂಡಿರ್ತಾರೆ. ಸೊ ಗಮನಿಸಬೇಕು, ಗಾಳಿ ಆಡುವಂಥ ಪ್ಲೇಸ್ ಇದ್ದರೆ ಖಂಡಿತವಾಗ್ಲೂ ಅಂಥದ್ದೇನು ಸಮಸ್ಯೆಗಳು ಆಗೋದಿಲ್ಲ. ಬಟ್ ಈಗ ಸಫೊಕೇಟೆಡ್ ಬಾತ್ರೂಮ್ಸ್ ಇದ್ದಾಗ, ಎಲ್ಲೂ ವಿಂಡೋಸ್ ಅಷ್ಟು ಇಲ್ಲ ಅಂದಾಗ, ಅಲ್ಲಿ ನೀವು ಗ್ಯಾಸ್ ಗೀಸರ್ ಬಳಸ್ತೀರಿ ಅಂದಾಗ, ಏನಾದರೂ ಸ್ವಲ್ಪ ಸೋರಿಕೆ ಆಯಿತು ಅಂತ ಹೇಳಿದ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ಅದು ಆ ಬಾತ್ರೂಮನ್ನು ತುಂಬ ತುಂಬಿಕೊಂಡು ಬಿಡುತ್ತೆ. ಆ ಸಂದರ್ಭದಲ್ಲಿ ಇಂಥ ದಾರುಣ ಘಟನೆಗಳು ನಡೆಯುತ್ತೆ, ಉಸಿರು ಕಟ್ಟಿಬಿಡುತ್ತೆ, ಉಸಿರಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಬಟ್ ಇಬ್ಬರು ಇದ್ದರು ಹೇಗಾದರೂ ಬಚಾವ್ ಆಗ್ಬೋದಿತ್ತೇನೋ, ಬಟ್ ಇಬ್ಬರು ಕೂಡ ಸಾವಿಗೀಡಾಗಿದ್ದಾರೆ. ಎರಡು ದಿನದ ಬಳಿಕ ಸಾವಿಗೀಡಾದಂತಹ ಈ ಘಟನೆ ಬೆಳಕಿಗೆ ಬಂದಿದೆ. 10ನೇ ತಾರೀಕು ಸಂಜೆ ಚಿಕ್ಕಜಾರದ ತರಬನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ರಾತ್ರಿ 9:10 ಸುಮಾರಿಗೆ ಗ್ಯಾಸ್ ಗೀಸರ್ ಆನ್ ಮಾಡಿಕೊಂಡು ಬಾತ್ರೂಮ್ಗೆ ಇಬ್ಬರು ಕೂಡ ಹೋಗಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ಚಂದ್ರಶೇಖರ್ ಹಾಗೆಯೇ ಗೋಕಾಕ್ ತಾಲೂಕು ಸುಧಾರಾಣಿ ಮೃತ ದುರ್ದೈವಿಗಳು. ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಗ್ಯಾಸ್ ಗೀಸರ್ನ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಲ್ಲಿ ಹಲವಾರು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸೊ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ. ಏನಿದೆ ಇದಕ್ಕೆ ಸಂಬಂಧಪಟ್ಟಂತಹ ಇನ್ಪುಟ್ಸ್? ಬೆಂಗಳೂರಿನಲ್ಲಿ ಯುವಕ ಯುವತಿ ಈಗ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಕೆಲವೇ ದಿನಗಳಲ್ಲಿ ಇವರು ಗಂಡ ಹೆಂಡತಿ ಆಗ್ಬೇಕಾಗಿರೋರು, ಹೀಗಾಗಿ ಒಂದು ಟ್ರಿಪ್ ಅಂತ ಹೇಳಿ ಇವರು ಬಂದಿರ್ತಾರೆ. ಮೂಲತಃ ಏನು ಗುಂಡ್ಲುಪೇಟೆ ತಾಲೂಕಿನ ಚಂದ್ರಶೇಖರ್ ಮತ್ತು ಗೋಕಾಕ್ ತಾಲೂಕಿನ ಸುಧಾರಣಿ ನಡುವೆ ಮದುವೆ ನಿಶ್ಚಯ ಕೂಡ ಆಗಿರುತ್ತೆ ಇವರಿಗೂ. ಹೀಗಾಗಿ ಇವರು 10ನೇ ತಾರೀಕು ಚಿಕ್ಕಜಾಲದ ತರಬನಹಳ್ಳಿಯಲ್ಲಿ ಇವರು ಒಂದು ವಾಸ್ತವ್ಯವನ್ನು ಹೂಡಿರ್ತಾರೆ. ರಾತ್ರಿ ಹೊತ್ತು ಏಕಾಂತದಲ್ಲಿದ್ದಾಗ ಸ್ನಾನಕ್ಕೆ ಅಂತ ಇಬ್ಬರು ಕೂಡ ವಾಶ್ರೂಮ್ಗೆ ತೆರಳಿರುವಂಥದ್ದು ಬಾತ್ರೂಮಲ್ಲಿ. ಈ ಸಂದರ್ಭದಲ್ಲಿ ಗ್ಯಾಸ್ ಗೀಸರ್ ಏನಿರುತ್ತೆ ಅದರಿಂದ ವಿಷಾನಿಲ್ಲ ಸಂಪೂರ್ಣವಾಗಿ ಸೋರಿಕೆಯಾಗಿರುವಂಥದ್ದು. ಕಾರ್ಬನ್ ಮೊನಾಕ್ಸೈಡ್ನಿಂದ ಇವರು ಮೃತಪಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇದು ರಾತ್ರಿ 9:00-10:00 ಸುಮಾರಿಗೆ ನಡೆದಿರುವಂತಹ ಘಟನೆ. ಈ ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಿಟಕಿ ಮತ್ತು ಬಾಗಿಲುಗಳನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ರಿಂದ ಏನು ಕಾರ್ಬನ್ ಮೊನಾಕ್ಸೈಡ್ ಏನಿದೆ ಆ ವಿಷಗಾಳಿ ಹೊರಗಡೆ ಹೋಗೋದಕ್ಕೆ ಆಗಿಲ್ಲ. ಹೀಗಾಗಿ ಸ್ಥಳದಲ್ಲಿ ಅವರು ಕುಸಿತ ಬಿದ್ದಿರ್ತಾರೆ. ಕುಸಿತ ಬಿದ್ದು ತಕ್ಷಣಕ್ಕೆ ಅವರು ಮೃತಪಟ್ಟಿರುವಂಥದ್ದು. ಅದು ತಿರುಗಿದ ಅಂದ್ರೆ ಮಾರನೇ ದಿನ ಬೆಳಗ್ಗೆ ಅಲ್ಲಿರುವಂತಹ ಸ್ಥಳೀಯರು ಬಾಗಿಲನ್ನು ತೆರೆದು ನೋಡಿದಾಗ ಗೊತ್ತಾಗಿರುವಂಥದ್ದು. ಸದ್ಯಕ್ಕೆ ಇವರ ಮೃತದೇಹಗಳನ್ನು ಕೂಡ ಅಂಬೇಡ್ಕರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೂ ಹಸ್ತಾಂತರ ಮಾಡಿರುವಂತಹ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.